ಹೋಗೋಣ. ರಾಜ್ಯ ವಿಧಾನಸಭೆ ಸದಸ್ಯರಿಂದ ವಿಧಾನ ಪರಿಷತ್ನ ಏನು ಖಾಲಿ ಇರ್ತಕ್ಕಂಥ ಮೂರು ಸ್ಥಾನಗಳಿಗೆ ಇದೇ 30ನೇ ತಾರೀಕು ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ ತನ್ನ ಮೂರು ಅಭ್ಯರ್ಥಿಗಳನ್ನು ನಾಮಪತ್ರ ಸಲ್ಲಿಸ್ತು. ಇವತ್ತು ಪಕ್ಷದ ಮೊದಲ ಅಭ್ಯರ್ಥಿಯಾಗಿ ಮಾಜಿ CM ಜಗದೀಶ್ ಶೆಟ್ಟರ್, ಎರಡನೇ ಅಭ್ಯರ್ಥಿಯಾಗಿ ಸಚಿವ NS ಬೋಸರಾಜು, ಹಾಗೂ ಮೂರನೇ ಅಭ್ಯರ್ಥಿಯಾಗಿ ತಿಪ್ಪಣ್ಣಪ್ಪ ಕಮಕನೂರು ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ವಿಧಾನಸಭಾ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ವಿಶಾಲಾಕ್ಷಿ ಅವರು ನಾಮಪತ್ರವನ್ನು ಸ್ವೀಕರಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸಚಿವರಾದ ಎಂ ಬಿ ಪಾಟೀಲ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಲಕ್ಷ್ಮಣ್ ಸವದಿ, ಆರ್ ಶಂಕರ್ ಮತ್ತು ಬಾಬುರಾವ್ ಚಿಂಚನಸೂರು ಈ ಮೂರು ಜನ MNCಗಳು ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಂತ್ಕೊಂಡಿದ್ದರು. ಹೀಗಾಗಿ ಈ ಮೂರು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಚುನಾವಣಾ ಆಯೋಗ ಚುನಾವಣೆಯನ್ನು ಘೋಷಣೆ ಮಾಡಿತ್ತು. ಈಗ ನಾವು ಕಾಂಗ್ರೆಸ್ನಿಂದ ಮೂರು ಜನ ನಾಮಪತ್ರ ಸಲ್ಲಿಕೆ ಆಗಿದೆ. ಬಹುಶಃ ಮೂರೂ ಜನ ನಾಮಪತ್ರ ಸಲ್ಲಿಸಿರೋದ್ರಿಂದ ಅವರೇ ಕಾಂಗ್ರೆಸ್ ಅವರೇ ಆಯ್ಕೆ ಆಗ್ತಾರೆ, ಯಾವುದೇ ರೀತಿಯ ಡೌಟ್ ಇಲ್ಲ. BJP ಯಾರು ನಾಮಪತ್ರ ಸಲ್ಲಿಸಿಲ್ಲ ಅಂದರೆ ಅವಿರೋಧವಾಗಿ ಕೂಡ ಆಯ್ಕೆ ಆಗ್ಬೋದು. ಬಟ್ BJP ನಾಮಪತ್ರ ಸಲ್ಲಿಸ್ತೀವಿ ಅಂತ ಹೇಳಿದರೆ ನೋಡಬೇಕು ಏನಾಗುತ್ತೆ ಅಂತ. ಜಗದೀಶ್ ಶೆಟ್ಟರ್ 5 ವರ್ಷ MLC ಆಗಿರ್ತಾರೆ, ಬೋಸರಾಜು ಮತ್ತು ತಿಪ್ಪಣ್ಣ ಮೂರು ಜನ ಕೂಡ MLC ಆಗೋದು ಫಿಕ್ಸು. ಸೊ 30ನೇ ತಾರೀಕು ಚುನಾವಣೆ ನಡೆಯುತ್ತೆ ಪರಿಷತ್ ಸ್ಥಾನಕ್ಕೆ.